ಗುರು ಮತ್ತು ಕೇತು ಪ್ರಭಾವಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಿ ಆರೋಗ್ಯ ಮತ್ತು ಅದರ ಜೊತೆಗೆ ಮಕ್ಕಳು ಆಗದಿರೋ ವಿಚಾರದಲ್ಲಿ ತೊಂದರೆಗಳಾಗುತ್ತೆ ಯಾಕಂದರೆ ಆರೋಗ್ಯ ಕೆಡೋವಂಥದ್ದು ಜಾಸ್ತಿ ಮಾಡುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ನೋಡಿ ಈ ಈ ಗುರು ಮತ್ತು ಕೇತು ಗ್ರಹಗಳು ಪಂಚಮ ಸ್ಥಾನದಲ್ಲಿರೋದಾಗಲಿ ಅಥವಾ ಗುರು ಪಂಚಮದಲ್ಲಿದ್ದು ಕೇತು ದಶಾ ನಡೆಯುವಂಥ ಸಂದರ್ಭ ಆಗ್ಬೋದು ಅಥವಾ ಕೇತು ಪಂಚಮದಲ್ಲಿದ್ದು ಗುರು ಮಹಾದಶ ನಡೆಯುವಂಥ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ಗುರು ಜಪ ಮತ್ತು ಕೇತು ಜಪವನ್ನು ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಜಪಗಳಲ್ಲಿ ಮಂತ್ರಗಳ ನಾವು ಭಾಳಷ್ಟು ಇದ್ದಾವೆ ಯಾಕಂತ ಹೇಳಿದ್ರೆ ನಮಗೆ ಮೇ ಮೇನಾಗಿ ಫಲವನ್ನು ಬೇಗ ಫಲ ಕೊಡಬೇಕಾಗುತ್ತೆ ಅದಕ್ಕೆ ನಾವು ಪೀಡಾ ಪರಿಹಾರ ಮಂತ್ರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ಗುರು ವೀಕ್ ಆಗಿದ್ದಾನೆ ಬಲಹೀನಾಗಿದ್ದಾನೆ ಜಾತಕದ ಕುಂಡಲಿಯಲ್ಲಿ ಅದಕ್ಕೆ ಮಕ್ಕಳು ಹಾಕ್ತಾ ಇಲ್ಲ ಅಥವಾ ಪಂಚಮದಲ್ಲಿ ಕೇತು ಇದ್ದಾನೆ ಕೇತುವಿಂದನೇ ಸಮಸ್ಯೆ ಆಗ್ತಾ ಇದೆ ಅಥವಾ ಕೇತು ಗುರು ಕಾಂಬಿನೇಷನ್ಸ್ ಇದೆ ಅದರಿಂದ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವಾಗಲೂ ನೋಡಿ ಗುರುವಿನ ಪೀಡಾ ಪರಿಹಾರ ಮಂತ್ರ ಅಂತ ಹೇಳ್ತೀವಿ ಈ ದೇವ ಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಅರತುಮೇ ಗುರು ಅಂತ ಬರುತ್ತೆ ಮತ್ತೆ ಅದೇ ರೀತಿ ಕೇತುನೂ ಸಹ ಅನೇಕ ರೂಪ ವರ್ಣೈಚ ಶತಶತಃ ಸಹಸ್ರ ಶ ಉತ್ಪಾದರೂಪಿ ಜಗತಾಂ ಪೀಡಾ ಅರತುಮೇ ಕೇತು ಅಂತ ಹೇಳ್ತೀವಿ ಈ ಮಂತ್ರ ಜಪದಿಂದ ಏನಾಗುತ್ತೆ ಈ ಕೇತು ಮತ್ತೆ ಗುರುವಿನ ಕಾಂಬಿನೇಷನ್ಸ್ ಏನಾದರೂ ಬಲಹೀನಾಗಿದ್ದಂಥ ಸಂದರ್ಭದಲ್ಲಿ ಫಲ ಲಭ್ಯ ಆಗುವಂತದ್ದಿರುತ್ತೆ ಅದಕ್ಕೆ ನಾವು ಈಗ ಗುರು ಜಪ ಮಾಡ್ಬಿಡಿ ಅಥವಾ ಗುರು ಹೋಮ ಮಾಡಿಸ್ಬಿಡಿ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಸತಿ ಮಾಡಿದ್ರೆ ಫಲ ಕೊಡಲ್ಲ ಈ ತರ ಮಂತ್ರಗಳನ್ನ ಅಂದ್ರೆ ಪೀಡಾ ಪರಿಹಾರ ಮಂತ್ರಗಳನ್ನ ಸತತವಾಗಿ ಅದನ್ನ ಪಠನೆ ಮಾಡ್ತಾ ಬರ್ಬೇಕಾಗುತ್ತೆ ಇದನ್ನು ಮಾಡೋದ್ರಿಂದನು ಸಹ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುವಂತದ್ದು ಏನಾದರೂ ಇದ್ರೆ ಪರಿಹಾರ ಸಿಗುವಂಥದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಪಿತೃದೋಷನು ಮೇನ್ ಕಾರಣ ಆಗುವಂತದ್ದು ಇರುತ್ತೆ ಪಿತೃದೋಷ ಅನ್ನುವಂಥದ್ದು ಏನಾದ್ರು ಮನೆಗೆ ಇತ್ತು ಅಂತ ಹೇಳಿದ್ರೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಸ ಏ ಮಕ್ಕಳ ವಿಚಾರದಲ್ಲಿ ಒಂದೇ ಅಲ್ಲ ನಿಮ್ಮ ಅಭಿವೃದ್ಧಿಯಲ್ಲಿ ಕುಂಠಿತ ಇರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಮಸ್ಯೆಗಳೇ ಇರುತ್ತೆ ಮತ್ತು ನಾನು ಹಿಂದೆ ಮದುವೆ ವಿಚಾರಕ್ಕೂ ಪಿತೃದೋಷವೂ ಇದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ನಾಲ್ಕು ಜನ ಇರಲಿ ಐದು ಜನ ಇರಲಿ ಮಕ್ಕಳು ಹಾಕ್ದಿರೋ ಹೋಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಮಾತನಾಡ್ತಾ ಇರೋದ್ರಿಂದ ಪಂಚಮದಲ್ಲಿ ಅಂದರೆ ಪಂಚಮ ಸ್ಥಾನವೇನಾದರೂ ಆಗಿದ್ದು ಗುರು ಮತ್ತು ರವಿಯ ಜೊತೆ ಏನಾದರೂ ತುಲಾರಾಶಿಯಲ್ಲೇ ಇತ್ತು ಅಂದರೆ ಸಾಮಾನ್ಯವಾಗಿ ಮ ಹಿರಿಯರ ಅನುಗ್ರಹ ಇಲ್ಲದ ಕಾರಣಕ್ಕೆ ಮಕ್ಕಳು ಆಗ್ತಾ ಇಲ್ಲ ಅಂತ ಜನರಲ್ಲಾಗಿ ನಾವು ಜಾತಕದ ಕುಂಡಲಿಯಲ್ಲಿ ನೋಡ್ಕೋಬೋದು ಯಾಕೆಂದರೆ ಯಾವಾಗಲೂ ಅಷ್ಟೇ ನಾನು ಕುಂಡಲಿಯಲ್ಲಿರುವಂಥ ಗ್ರಹಗಳು ಅಂದರೆ ನೀವು ಹುಟ್ಟಿರುವಂಥ ಜನ್ಮಕುಂಡಲಿಯಲ್ಲಿ ಇರುವಂಥ ಗ್ರಹಗಳು ಯಾವ್ಯಾವ ಮನೆಯಲ್ಲಿದ್ದರೆ ಏನೇನು ಫಲಗಳನ್ನು ಕೊಡುತ್ತೆ ಅನ್ನೋ ಬಗ್ಗೆ ತಿಳಿಸ್ತಾ ಇರ್ತೀನಿ ಹಾಗಾಗಿ ಇದು ಅಷ್ಟೇ ನಿಮಗೆ ಪಿತೃಗಳಿಂದನೇ ತೊಂದರೆ ಇದೆ ಅಂತ ಹೇಳಿದ್ರೆ ಅದು ಪಂಚಮ ಸ್ಥಾನದಲ್ಲಿರುವಂತಹ ಏನಾದರೂ ರವಿ ಗುರುವಿನ ಕಾಂಬಿನೇಷನ್ಸ್ ಆಗ್ಬೋದು ಅಥವಾ ರವಿ ಮತ್ತು ಶನಿ ಇಬ್ಬರೂ ಸಹ ಆಪೋಸಿಟ್ ಅಂದರೆ ಸಪ್ತಮ ಭಾವದಲ್ಲಿ ಇಬ್ಬರೂ ಸಹ ಏನಾದರೂ ಇತ್ತು ಅಂದರೆ ಅಂದರೆ ಈಗ ತು ತುಲಾರಾಶಿಯಲ್ಲಿ ಏನಾದರೂ ರವಿ ಇದ್ದು ಸಪ್ತಮ ಸ್ಥಾನದಲ್ಲಿ ಶನಿ ಅಂದರೆ ಮೇಷರಾಶಿಯಲ್ಲಿ ಶನಿ ಇತ್ತು ಅಂದರೆ ಇಬ್ಬರ ದೃಷ್ಟಿನೂ ಬೀಳ್ತಾ ಇರುತ್ತೆ ಅದರಿಂದ ಪಿತೃ ವಿಚಾರದಲ್ಲಿ ಮಕ್ಕಳು ಹಾಕ್ದಿರೋ ಹೋಗುವಂಥದ್ದು ಎರಡನೇ ಸಮಸ್ಯೆಗಳು ಬರಬಹುದು ಗುರುವೇ ಇರಬೇಕು ಅಂತೇನಿಲ್ಲ ರವಿ ಇದ್ದು ತುಲಾರಾಶಿಯಲ್ಲಿ ಏಳನೇ ಮನೆಯಲ್ಲಿ ಏನಾದರೂ ಶನಿ ಇತ್ತು ಅಂತ ಹೇಳಿದ್ರೂ ಪಿತೃ ವಿಚಾರಕ್ಕೆ ತೊಂದರೆ ಆಗುತ್ತೆ ಮತ್ತು ಶನಿ ಮತ್ತು ರವಿ ಇಬ್ಬರೂ ಸಹ ನೋಡಿ ಶನಿನು ರವಿ ಇಬ್ಬರು ಒಂದೇ ಮನೆಯಲ್ಲಿ ಏನಾದರೂ ಪಂಚಮದಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ಅದು ಯಾವುದೇ ರಾಶಿ ಆಗ್ಬೋದು ಮೇಷ ಅಥವಾ ಋಷಭ ಆಗ್ಬೋದು ಮಿಥುನ ಆಗ್ಬೋದು ಕಟಕ ಆಗ್ಬೋದು ಯಾವುದೇ ರಾಶಿ ಆಗ್ಬೋದು ಎರಡರಲ್ಲಿ ಎರಡೂ ಗ್ರಹಗಳು ಪಂಚಮವೇ ಆಗಿದ್ದಂಥ ಪಕ್ಷದಲ್ಲಿ ಹಿರಿಯರ ಅನುಗ್ರಹ ಇಲ್ಲದಂತಹ ಸಂದರ್ಭದಲ್ಲೇನು ಮಕ್ಕಳು ಆಗದಿರೋ ಸಮಸ್ಯೆಗಳು ಆಗುತ್ತೆ ಭಾಳ ವರ್ಷಗಳಾದ್ರೇ ಮದುವೆ ಆಗಿ ಮಕ್ಕಳು ಆಗದಿರ ಹೋಗುವಂಥದ್ದು ಇರತ್ತೆ ಸೊ ಇದಕ್ಕೆ ನಾವು ಪಿತೃಗಳಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ತರ್ಪಣಾದಿಗಳನ್ನು ಕೊಡಲೇಬೇಕಾಗುತ್ತೆ ಸಾಮಾನ್ಯವಾಗಿ ನಾನು ಈ ಹಿಂದೆ ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ ರವಿ ಮತ್ತು ಅದರ ಜೊತೆಗೆ ಶನಿ ಇಬ್ಬರೂ ಇದ್ದು ರಾಹುವಿನ ಜೊತೆ ಏನಾದರೂ ಸ್ಥಿತವಾಗಿರೋದಾಗಲಿ ಅಥವಾ ರವಿ ಮತ್ತು ಶನಿ ಇಬ್ಬರೂ ಇದ್ದು ಕೇತುವಿನ ಜೊತೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಪಿತೃದೋಷನೂ ಇದ್ದು ಪ್ರೇತ ಕಾಟೆ ಅಂದರೆ ಹಿರಿಯರ ಪ್ರೇತ ಕಾಟದಿಂದ ತೊಂದರೆ ಆಗುತ್ತೆ ಅಂದರೆ ಹಿರಿಯರ ಒಂದು ಬ್ಲೆಸ್ಸಸ್ಸು ಇರಲ್ಲ ಅವ್ರಿಗೆ ಏನಾದರೂ ಈ ಹಿರಿಯರು ಯಾರಾದರೂ ದುರ್ಮರಣೆ ಹೊಂದಿ ಅದ ಪ್ರೇತಾತ್ಮವಾಗಿ ಕಾಡುವಂಥದ್ದು ಇರುತ್ತೆ ಸೊ ಅದರಿಂದನೂ ಸಹ ಪದೇ ಪದೇ ಗರ್ಭ ನಿಲ್ಲಲ್ಲ ಗರ್ಭಪಾತ ಆಗುವಂಥದ್ದು ಇದೂ ಸಹ ಒಂದು ಕಾರಣ ಆಗುವಂಥದ್ದು ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಮಕ್ಕಳ ವಿಚಾರದಲ್ಲಿ ಕನಸಿನ ಮಾತೇ ಆಗ್ಬಿಟ್ಟಿರುತ್ತೆ ನೀವೇನೇ ಬೇರೆ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಪರಿಹಾರ ಸಿಗೋದಿಲ್ಲ ಫಸ್ಟು ನಾವು ಪ್ರೇತ ಸಂಸ್ಕಾರವನ್ನು ಮಾಡಬೇಕಾಗುತ್ತೆ ಪ್ರೇತೋಚ್ಛಾಟನೆಯನ್ನು ಮಾಡಿ ಪ್ರೇತ ಸಂಸ್ಕಾರವನ್ನ ಮಾಡಿ ನಂತರ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳಂತ ಬಂದಾಗ ಮೋಕ್ಷನಾರಾಯಣ ಬಲಿ ಅಂತ ಹೇಳ್ತೀವಿ ಇಲ್ಲಿ ರವಿ ಮತ್ತೆ ಶನಿ ಇಬ್ಬರೂ ಒಂದೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ತಿಲಾಹೋಮ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಮೋಕ್ಷನಾರಾಯಣ ಬಲಿ ಮಾತ್ರವನ್ನ ಕೆಲವರಿಗೆ ಹೇಳ್ತಾ ಇರ್ತೇನೆ ಕೆಲವೊಂದು ತ್ರಿಪಿಂಡ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಕೆಲವರಿಗೆ ಈ ತಿಲಾಹೋಮವನ್ನು ಸೇರಿಸಿ ಮಾಡಬೇಕು ಅಂತ ಯಾಕಂತ ಹೇಳಿದ್ರೆ ಇಲ್ಲಿ ಕಾಂಬಿನೇಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಶನಿ ರವಿ ಇಬ್ಬರು ಒಂದೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಕೇತುವಿನ ಜೊತೆ ಇದ್ದಂಥ ಸಂದರ್ಭದಲ್ಲಿ ತಿಲಾಹೋಮ ತ್ರಿಪಿಂಡ ಶ್ರಾದ್ದ ಮೋಕ್ಷನಾರಾಯಣ ಬಲಿಯನ್ನು ಮಾಡುವಂಥದ್ದು ಈಗ ಪಿತೃಪಕ್ಷಗಳಾಗ್ಬೋದು ಸಂಕ್ರಮಣ ಆಗ್ಬೋದು ಅಮಾವಾಸ್ಯ ತಿಥಿಗಳಲ್ಲಿ ಮಾಡೋದ್ರಿಂದ ಮಕ್ಕಳ ವಿಚಾರದಲ್ಲಿ ಬೇಗನೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂತಾನದ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇನು ನೀವು ಕೂಡ ಗುರುಜಿ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡಿಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಆರು ಆರು ಒಂದು